ಇನ್ನು ಟಿಪ್ಪು ಸುಲ್ತಾನ್ ಅನ್ನು ಹಾಡಿ ಹೊಗಳಿದ್ದಾರೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪನೆ ಮಾಡುವ ಹೋರಾಟದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಟಿಪ್ಪು ಅವರನ್ನು ಹೊಗಳಿದ್ದಾರೆ ವಿಶ್ವನಾಥ್. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ವಿರುದ್ಧ ಹೋರಾಡಿದ ಕಮಾಂಡರ್, ಅದೇ ರೀತಿ ಟಿಪ್ಪು ಸುಲ್ತಾನ್ ಕೂಡ. ನಿಮ್ಮ ಪಕ್ಷದವರು ಟಿಪ್ಪು ವಿರೋಧಿಗಳು ಎಂಬ ಮಾಧ್ಯಮದ ಪ್ರಶ್ನೆಗೆ ಹಾಗೆಲ್ಲ ಹೇಳಬಾರದು. ಟಿಪ್ಪು ಈ ನೆಲದ ಮಗ, ವೀರ ಹೋರಾಟಗಾರ. ಪಠ್ಯದಲ್ಲಿ ಟಿಪ್ಪು ಪಾಠವನ್ನು ಕೈಬಿಟ್ಟಿಲ್ಲ. 5ನೇ ತರಗತಿಯಿಂದ 7ನೇ ತರಗತಿಗೆ ಹಾಕಿದ್ದಾರೆ. ಗಾಂಧೀಜಿಯಿಂದ ಟಿಪ್ಪು ತನಕ ವಿದ್ಯಾರ್ಥಿಗಳು ಎಲ್ಲವನ್ನ ಕೂಡ ಓದಬೇಕು, ಆಗಲೇ ರಕ್ತ ಒಂಥರ ಆಗೋದು ಅಂತ ವಿಶ್ವನಾಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ. ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿನ ಮಗ. ಹಾಗಾಗಿ ಟಿಪ್ಪು ಸುಲ್ತಾನ್ನ ಯಾವುದೋ ಜಾತಿ ಧರ್ಮಕ್ಕೆ ಸಣ್ಣವನ್ ಮಾಡಬಾರ್ದು. ಬಿಟ್ಟಿಲ್ಲ ಬಿಟ್ಟಿಲ್ಲ, ಅದನ್ನ 5ನೇ ಕ್ಲಾಸಲ್ಲಿ ಇದ್ದಿನ 7ನೇ ಕ್ಲಾಸ್ಗೆ ಹಾಕಿದ್ದಾರೆ ಅಷ್ಟೇ. ಇದೇನಾಗಿದೆ ನಮ್ಮಲ್ಲಿನೂ ಕೂಡ, ನಾವು ಓದ್ಕೊಳ್ಳೋದಿಲ್ಲ ಹೇಳಕ್ ಬಂದು. ಈಗ ಕೆಲವು ಪಠ್ಯಗಳನ್ನ 5ನೇ ಕ್ಲಾಸ್ ಇದ್ದಿನ 7ನೇ ಕ್ಲಾಸ್ಗೆ ಹಾಕಿದ್ದಾರೆ. ಸ್ವಲ್ಪ ಬೇರೆ ಬೇರೆ ಶಿಫ್ಟ್ ಆಗಿದೆ ಹೊರತು ಸಂಹಿತೆ ರಚನೆ ಮಾಡಿದರೆ ಆಗುತ್ತದೆ. ಟಿಪ್ಪು ಸುಲ್ತಾನ್ ಓದಬೇಕು, ಎಲ್ಲರನ್ನು ಮಹಾತ್ಮ ಗಾಂಧಿಯಿಂದ ಹಿಡಿದು ಈ ದೇಶದಲ್ಲಿ ನಾವು ಎಲ್ಲರನ್ನೂ ಓದಬೇಕು. ಆಗಲೇ ಈ ದೇಶದ ಬಗ್ಗೆ ನಮಗೊಂದು ಅಭಿಮಾನ, ರಕ್ತ ಇದಾಗುವಂಥದ್ದು ಇದು.